ಸಂಪತ್ತು ಇರ್ಬೇಕು ನಂಬಲ್ಲಿ ಹ್ಯಾಂಗ್ ಮಾಡ್ಬೇಕು ಗುರುಗಳೇ, ನಿಮ್ಮ ಆಶೀರ್ವಾದ ಮಾಡ್ರಿ ಅಂತ ಕೇಳಿದ. ಆಯ್ತು, ಯಾಕಂದ್ ಬಿಡು, ನಿನ್ನ ಜೀವನದೊಳಗೆ ಒಂದು ಸುಖ ಒಂದು ವಸ್ತು ಕೊಡ್ತಾ ಇದ್ ಒಯ್ ಒಯ್ ಒಂದ್ ತಿಂಗಳ ಟೈಮ್ ಕೊಡ್ತಾ, ಒಂದ್ ತಿಂಗಳೊಳಗ ಒಂದ್ ತಿಂಗಳಾಗಿ ನೀ ಏನ್ ಮಾಡ್ಕೊತೀವಿ ಮಾಡ್ಕೊಳು, ಆನಂತರ ನಂಗೆ ಇದು ವಾಪಸ್ ಅಂತ ಕೊಡು ಅಂದ್ ಗುರು ಹೇಳಿದ್ರು. ಗುರುಗಳು ಹೇಳಿದ್ರು ಯಾಕಂದ್ ತಿಳ್ಕೊಂಡು, ಆ ಗುರುಗಳು ಪರಸ್ಕರ ಇತ್ತು, ಗುರುಗಳ ಬಲ್ಲಿ ಒಂದು ಪರಸ್ಕರ. ಇದು ಒಯ್ ಇನ್ನಗ ಮನೆಗೆ ಒಯ್ ಕಬ್ಬಿಣ ಹಚ್ಚಿದ್ರೆ ಸಾಕು, ಇದು ಬಂಗಾರ ಆಯ್ತದ. ನಿನ್ನ ದರಿದ್ರ ಸಂಸಾರ ಹೋಯ್ತಂದ್ರೆ ಆನಂದ ತಗೊಂಡ್ ಬಾ ಅಂತ ಕೇಳಾಗ ಯಾಕಂದ್ ಬುದ್ಧಿ ಅಂತ ತಿಳ್ಕೊಂಡು ಕಾಲು ಬಿದ್ದಿ ಅದು ಪರಸ್ಕರ ತಗೊಂಡೋಗಿದ್ದವು. ಪರಸ್ಕರ ಹೋಗಿ ಒಯ್ದ, ಇದು ಒಯ್ದ ಜಗಲ ಮೇಲೆ ಇಕ್ಕಿದ, ಜಗಲ ಮೇಲೆ ಇಕ್ಕಿದ. ಬರೀ ಏನ್ ಮಾಡ್ದ, ಹತ್ರ ಹೇಳಬೇಕು, ಹತ್ರ ಹತ್ರ ಹೇಳಿದ್ ಹತ್ತು ಮಂದಾಗ ಕಬ್ಬಿಣ ಜಮ ಮಾಡಿ ಹತ್ರಾಸ ಮಾಡ್ದವು. ಇಲ್ಲಿ ಊರ ಕಬ್ಬಿಣ ಮಾಡ್ದ, ಆ ಊರ ಕಬ್ಬಿಣ ತಗೊಂಡು ಅಲ್ಲಿ ತಗೊಂಡು ತಗೊಂಡು, ಯಾಕಂದ್ರೆ ತೆಪ್ಪಿ ಹಸ ಅಂದ್ರೆ ಒಮ್ಮೆ ಹೊಡೆದ ಅಂದ್ರೆ ಯಾವಾಗ ಪರಿಸ್ಕೊಂಡು ಹಸ್ತನೋ ಏಕದಮ್ ಬಂಗಾರ ಐತೆ. ಅದು ಸುಮ್ಮನೆ ಥೋಡೆ ಥೋಡೆ ಅದ ಮತ್ತಿಲ್ಲ, ಒಂದ್ ದಿವ್ಸ, ಎರಡು ದಿವ್ಸ, ಮೂರು ದಿವ್ಸ, ನಾಲ್ಕು ದಿವ್ಸ, ಹತ್ತು ದಿನ, ಇಪ್ಪತ್ತು ದಿವಸ, ಪಚ್ಚಿ ದಿವಸ ಆಯ್ತು. ಆಟೂ ಜ ಅವ್ನ ಏರಿಯಾಗ ಏಟಿತ್ತು, ತಾಲೂಕಲ್ಲಿ ಒಂದ್ರೆ ಏಟು ಬಂಗಾರ ಕಬ್ಬಿಣ ಇತ್ತು, ಆ ಕಬ್ಬಿಣ ತಂದು ಮನೆ ಹುಟ್ಟಿದವ ಅಂಗುದ. ಪಚ್ಚಿಸ್ ಮುಗಿತು, ಎರಡು ಮೂರು ದಿವ್ಸ ಮುಗಿತು, ನಾಳೆ ಹೋಗದೆ. ಆದ್ರೆ ಅವನಿಗೆ ಖಬರಿಲ್ಲ, ಇನ್ನೊಂದು ತಗೊಂಡ್ಬರ್ಬೇಕಂತ ತಿಳ್ಕೊಂಡು ಇನ್ನೂ ಹೋಗಿದವ. ಹೋಗಿ ಇನ್ನೂ ಒಂದು ಪಾಚಿ ಮಾಡ್ದ ಹಚ್ಚಬೇಕು ಅಂತ ವಿಚಾರ ಮಾಡಿ ಆ ಕಬ್ಬಿಣ ತಂದು ಇಕ್ಕಿದ. ಆ ಕಬ್ಬಿಣ ಹಾಕಬೇಕಂದ್ರೆ ಊಟ ಮಾಡಿ ಕೈಗಾಲು ತಗೊಂಡು ಊಟ ಮಾಡಿದ, ಊಟ ಮಾಡಿ ಹಚ್ಚಬೇಕು ಅಂತ ಬಿಡ್ದ ಗುರುಗಳು ಬಂದರು. ಅದು ಆ ಗುರುವ ಟೈಮ್ ಕೊಟ್ಟಿದ್ದಿತ್ತು, 30 ದಿನದ ಒಳಗನೆ ಏಟು ಬಂಗಾರ ಮಾಡ್ಕೊ ಮಾಡ್ಕೋ, 30 ದಿವಸ ಆಯ್ತು, ಒಂದು ಒಂದು ನಿಮಿಷವೂ ನಿಮ್ಮಲ್ಲಿ ಇರಲ್ಲ ಅಂತ ಹೇಳಿದ್ರು ಗುರುಗಳು. ಗುರುಗಳು ಬಂದರು, ಬಂದು ಗಪ್ಪ ಅಂತ ಕೈ ಹಿಡಿದ್ರು. ಗುರುಗಳು ಯಾಕೆ ಕೈ ಹಿಡಿದ್ರಿ? ಅಪ್ಪ ನಿನಗೆ ನಾ ನೋಡು ಮಗ, ನಿಂಗೆ ನಾ 30 ದಿನ ಟೈಮ್ ಕೊಟ್ಟಿದ್ದೆ, ನಾ 30 ದಿನದ ನೀ ಏಟು ಬಂಗಾರ ಮಾಡ್ಕೋತಿ ಮಾಡ್ಕೋ, ನೀ ಏಟು ದಲಿಂದ ತೆಗಿತೀವಿ, ನೀನು ಸಂಸಾರ ತೆಗಿ, ಬಟ್ 30 ದಿವಸ ಮುಗಿತ, ಒಂದು ಸೆಕೆಂಡ್ ನಿಂಗೆ ಇರೋದು ಇಕ್ಕ ಮಾತಿದ್ದಿಲ್ಲ, ಟೈಮ್ ಕೊಟ್ಟಿತ್ತು ಅಂತ ಕೇಳಾಗ ಐತಪ್ಪ 30 ದಿವಸ ಐತ್ರಿ, ನನ್ನ ತಪ್ಪದ ಅಂತ ತಿಳ್ಕೊಂಡ. ತಪ್ಪಾದ್ರೆ ಇಲ್ಲಿ ಯಾರಿಗೂ ಇದಿಲ್ಲ ಅಂತ ಬಲಿದಂಥ ಪರಸ್ಕರ ತಗೊಂಡು ಗುರುಗಳು ಹೋದರು. ಇದು ಯಾಕೆ ಉದಾಹರಣೆ ಹೇಳಬೇಕಾದ್ರೆ ಜೀವನೊಳಗೆ ಸಮಯ ಸಿಕ್ಕಿನಾಗ ಮಾತ್ರ ಜೀವನ ಉಪಯೋಗ ಮಾಡೋ ಮಹತ್ವದ. ಸಮಯ ಸಿಗಲಿಲ್ಲ, ಸಮಯ ಸಿಕ್ಕಿನಾಗ ಮಾತ್ರ ಈ ಸಮಯ ಇಲ್ಲದಾಗ ಇಲ್ಲದಾಗ ನಾವು ಏನು ಮಾಡಿ ಸಲ್ಲಿಸಲೇವಿ. 30 ದಿವಸದೊಳಗ ಏಳು ಸಂಪತ್ತು ಕಲಿಸ್ಬೇಕಾಗಿತ್ತು, ಏಳು ಬಂಗಾರ ಮಾಡಬೇಕಾಗಿತ್ತು. ಆಶೆಗಾಗಿ, ನಾಯಿಯಾಗಿ, ಹಂದಿಯಾಗಿ, ಗಂದಿಯಾಗಿ, ಜೀವನ ದಲಿಂದ್ರಾಗಿ, ನಂದು ಜೀವನದೊಳಗೆ ಹರಿಬಿದ್ದೇವಿ, ಹುಚ್ಚ ಕಣ್ಮಡ್ದೋಗಿದ್ದೇವೆ ನಮ್ಮ ಜೀವನದ. ನಮ್ಮ ಆ ಲೆಕ್ಕ ಇಲ್ಲ ಅಂತಿಲ್ಲ ಪತ್ರಿಲ್ಲ, ನನ್ನ ನಂಬರಿಗೆ ವಿವೇಕನ ಕೆಲಸ ಮಾಡಿಲ್ಲ, ಬುದ್ಧಿನ ಕೆಲಸ ಮಾಡಿಲ್ಲ, ಅಜ್ಞಾನ ಹತ್ರ ಹೊತ್ತು ಅಜ್ಞಾನ ಬರುತ್ತೆ. ಮಾರ್ಕೆಟ್ದಾಗ ಕೇಳ್ರಿ, ಯಾರು ಬಿ ಕೇಳ್ತಾರ ದೊರಿ ಏನು ಮಾಡತ್ರಿ ಅಂತ ಕೇಳ್ತಾರೆ, ಏನು ಕೇಳಿರಿ ಉಪಜೀವನಿಸ್ಲಿಕ್ಕೆ ಏನು ಮಾಡತ್ರಿ? ಮಾಸ್ಟರ್ ಡ್ಯೂಟಿ ಮಾಡ್ಬೋದು, ಪೋಸ್ಟರ್ ಡ್ಯೂಟಿ ಮಾಡ್ಬೋದು, ಎದ್ಕೊಂಡು ಮಾಡ್ಬೋದು, ಬಂಡಿ ಹೊಡ್ಬೋದು, ಟ್ಯಾಕ್ಟ್ರಿ ಇಕ್ಬೋದು, ಲಾರಿ ಇಕ್ಬೋದು, ಏನು ಇಕ್ಬೋದು ಅಂದ್ರೆ ಕೇಳ್ತಾರೆ. ಉಪಜೀವನಕ್ಕೆ ಏನು ಮಾಡ್ರಿ ಅಂತ ಕೇಳಿದ್ರೆ, ಉಪಜೀವನ ಅಂತ ಹೊರಿತಂದ್ರೆ ಮೇನ್ ಮುಖ್ಯ ಜೀವನ ಬದುಕ ಜೀವನ ಏನು? ನಮ್ಮ ಬದುಕ ಜೀವನ ಏನು ಕೇಳಿದ್ರೆ, ನಮ್ಮ ಬದುಕ ಜೀವನ ನಿಜವಾದ ಹೇಳ್ಬೇಕಂದ್ರೆ ನಮ್ಮ ಮಾನವ ಭಕ್ತಿ, ಅಧ್ಯಾತ್ಮ, ಸತ್ಸಂಗ, ಹರಗುರು ಚರಮೂರ್ತಿ ನಾಮಸ್ಮರಣ, ಇದು ನಿಜವಾದ ಜೀವನ. ಶಾಶ್ವತ ಸಂಕಟ ಬರೋದು, ತೃಪ್ತಿ, ಖುಷಿ, ಶಾಂತಿ ಇವೆಲ್ಲ ಇದರೊಳಗೆ ನಿಜವಾದ ಜೀವನ. ಉಪಜೀವನ ಬೇರೆ, ಜೀವನೇ ಬೇರೆ. ಉಪಜೀವನ ಮಾಡಿಸ್ಲೇಕಂದ್ರೆ ಬದುಕೋದು, ಅದನ್ನು ಮುಖ್ಯವಾದ ಜೀವನ ಹ್ಯಾಂಗೆ ಬದುಕಬೇಕು?